ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತು ನಾನು ನಿಮಗೆ ಗೋಲಿ ಕಜ್ಜಾಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಸೇಮ್ ಕಜ್ಜಾಯ ಟೇಸ್ಟೇನೇ ಬರುತ್ತೆ. ಇವಾಗ ಕಜ್ಜಾಯ ಹಿಟ್ಟನ್ನು ಮಾಡೋಕ್ಕೆ ಸರಿ ಬರೋಲ್ಲ, ಎಣ್ಣೆಗೆ ಬಿಟ್ಟರೆ ಒಡ್ಕೊಂಡು ಹೋಗುತ್ತೆ ಅನ್ನೋ ತೊಂದರೆನೇ ಇರಲ್ಲ. ಇದನ್ನು ಗೋಲಿ ಕಜ್ಜಾಯ ಬೋಂಡ ರೀತಿನಲ್ಲಿ ಬಿಟ್ಟರೆ ಎಂಥದೇ ರೀತಿನಲ್ಲಿ ಹಾಕಿದ್ರೂ ಕೂಡ ಒಡ್ಕೊಳ್ಳೋಲ್ಲ, ಏನೂ ಇಲ್ಲ, ಒಳ್ಳೆ ಟೇಸ್ಟ್ ಕಜ್ಜಾಯ. ನಾವು ಹೇಗೆ ಮಾಡ್ತೀವಿ ಅದೇ ರೀತಿನಲ್ಲಿರುತ್ತೆ. ಕಜ್ಜಾಯ ಇಷ್ಟಪಟ್ಟು ತಿನ್ನೋರಿಗಂತೂ ಈ ರೀತಿ ಮಾಡಿದ್ರೆ ತುಂಬಾ ಸುಲಭವಾಗಿ ಕಜ್ಜಾಯ ತಿಂದಂಗೂ ಆಗುತ್ತೆ. ಈ ಕಡೆ ಗೋಲಿ ಕಜ್ಜಾಯ ಬಜ್ಜಿ ರೀತಿನಲ್ಲಿರುತ್ತೆ, ಸಿ ಬೋಂಡ ರೀತಿನಲ್ಲಿ ಇರುತ್ತೆ. ಹಾಗಿದ್ದರೆ ಬನ್ನಿ, ಈ ಗೋಲಿ ಕಜ್ಜಾಯ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಹಾಗಿದ್ರೆ ಬನ್ನಿ, ಗೋಲಿ ಕಜ್ಜಾಯ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ. ಒಂದು ಕಪ್ ಅಳತೆಯ ಮೈದಾನ ಸೇರಿಸ್ತಾ ಇದ್ದೀನಿ. ಒಂದು ಕಪ್ ಮೈದಾ ಸೇರಿಸಿದ ಮೇಲೆ ಅರ್ಧದಿಂದ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕೊತ ಇದ್ದೀನಿ ನಾನು. ರೀ, ಸಕ್ಕರೆ ಅಲ್ಲ, ಸಕ್ಕರೆ ಪುಡಿ. ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕಿದ್ಮೇಲೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಸೇಮ್ ನಾವು ಕಜ್ಜಾಯ ಮಾಡ್ತೀವಲ್ವ ಅದೇ ರೀತಿನಲ್ಲೇ ಇವಾಗ ಮೈದಾದಲ್ಲಿ ನಾನು ಗೋಲಿ ಕಜ್ಜಾಯ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಏಲಕ್ಕಿನ ಕೆಚ್ಚಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಈಸಿಯಾಗಿ ನಾವು ಗೋಲಿ ಕಜ್ಜಾಯ ಮಾಡ್ಬೋದು. ಇವಾಗ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಸ್ಕೊಬೇಕು, ಗಂಟಿಲ್ ರೀತಿನಲ್ಲಿ ಕಲಸ್ಕೊಬೇಕು. ಇವಾಗ ದೋಸೆ ಹಿಟ್ಟು ಮಾಡ್ಕೊತೀವಲ್ಲ, ಅದಕ್ಕೆ ಕಲಸಿ ಇಟ್ಕೊಂಡ್ರಾಯಿತು. ನೋಡಿ, ಇವಾಗ ನಾನು ಎಲ್ಲದನ್ನು ಕೂಡ ಗಂಟಿಲ್ದಂಗೆ ಕಲಸಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಬ್ಯಾಟರು. ಇದೇ ರೀತಿನಲ್ಲಿ 1-2-3 ಮಿನಿಟ್ಸ್ ಗಂಟಿಲ್ದಂಗೆ ನಾವು ಕಲಸ್ಕೊಬೇಕಾಗುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ ನಮಗೆ. ಈ ಕಡೆ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ನೋಡಿ, ಎಣ್ಣೆ ಕಾಯ್ದಿದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸಿ ಮತ್ತು ಲೋ ಟು ಮೀಡಿಯಮ್ ಫ್ಲೇಮಿಗೆ ಹೀಟನ್ನು ಕನ್ವರ್ಟ್ ಮಾಡಿಕೊಂಡು ಇವಾಗ ರೆಡಿ ಮಾಡ್ಕೊಂಡಿರುವಂಥ ಬ್ಯಾಟರ್ ಹಿಟ್ಟನ್ನು ಸ್ಪೂನಿನ ಸಹಾಯದಿಂದ ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ನೋಡಿ ಯಾವ ಥರ ಬೇಗ ಬೇಗನೆ ರೆಡಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ. ಇದೇ ರೀತಿನಲ್ಲಿ ಸ್ಪೂನಿನ ಸಹಾಯದಿಂದ ಎಲ್ಲದನ್ನು ಕೂಡ ಹಾಕ್ತಾ ಬನ್ನಿ. ಇಷ್ಟು ತೆಳುವಾಗಿದ್ರೇ ಕೂಡ ಚೆನ್ನಾಗಿರುತ್ತೆ, ಗಟ್ಟಿಯಾದರೆ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ಈ ಥರ ತೆಳುವಾಗಿದ್ದರೆ ಬೇಗ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರನೇ 1-2-3 ಮಿನಿಟ್ಸ್ ಆದಮೇಲೆ ಮತ್ತೆ ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಬಹಳ ಬೇಗ ಬೇಯುತ್ತೆ ಕೂಡ, ಬೇಗ ಆಗುವಂಥ ಸ್ವೀಟ್ ರೆಸಿಪಿ ಇದು. ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ. ನೋಡಿ, 1-5 ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕಷ್ಟೇ. 1 ಕಪ್ ಮೈದಾ ಇತ್ತು ಅಂದರೆ ಸಕ್ಕರೆ ಹಾಕಿ ಕಲಸ್ಕೊಂಡು ನಾವು ಈ ಥರ ಎಣ್ಣೆಯಲ್ಲಿ ಬಿಟ್ಟರೆ ಸಿ ಬೋಂಡ ರೀತಿನೂ ಆಗುತ್ತೆ. ನಾವು ಏನು ಟೇಸ್ಟ್ ಕಜ್ಜಾಯನ ತಿಂತೀವಿ ಅದೇ ಟೇಸ್ಟ್ ಕೂಡ ಈ ಗೋಲಿ ಕಜ್ಜಾಯಕ್ಕೆ ಇರುತ್ತೆ. ನೋಡಿ, ಇವಾಗ ಎಲ್ಲದೂ ರೆಡಿಯಾಗಿದೆ, ಗೋಲ್ಡನ್ ಬ್ರೌನಿಷ್ ಕಲರ್ ಬಂದಿದೆ. ಇವಾಗ ಎತ್ತಿಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಮೈದಾ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ, ಬೇಗ ಬೇಯೋದಿಲ್ಲ. ಈ ಥರ ತೆಳುವಾಗಿ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ತಿನ್ನಬೇಕಾದ್ರಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಇದೇ ರೀತಿಯಲ್ಲಿ ನಾನು ಈ ಎಲ್ಲದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ 1 ಕಪ್ಪಲ್ಲಿ ತುಂಬಾ ಗೋಲಿ ಕಜ್ಜಾಯಗಳು ನಮಗೆ ರೆಡಿ ಆಗ್ತವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು, ಗೋಲ್ಡನ್ ಬ್ರೌನಿಷ್ ಕಲರ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲರು. ತಿಂದರೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಎಳ್ಳನ್ನು ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಮಗೆ ಈ ಚಳಿಗಾಲದಲ್ಲಿ ನಾವು 1 ಸ್ಪೂನ್ ಆದ್ರೂ ಎಳ್ಳನ್ನು ತಿನ್ನಲೇಬೇಕು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆ ರೀತಿಯಲ್ಲಿದ್ದಾಗ ನಾವು 1 ಸ್ಪೂನು ಈ ಥರ ಏನಾದ್ರೂ ಸ್ವೀಟ್ ಮಾಡಿದಾಗ ನಾವು ಎಳ್ಳನ್ನು ಹಾಕ್ಕೊಂಡ್ರೆ ಅದಕ್ಕೆ ತುಂಬಾ ಒಳ್ಳೆಯದು, ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ. ನೋಡಿ, ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಗೋಲಿ ಕಜ್ಜಾಯ. ಕಜ್ಜಾಯ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಲ್ವಾ? ಕಜ್ಜಾಯದ ಹಿಟ್ಟನ್ನು ರೆಡಿ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತೀವಿ. ಕೆಲವು ಟೈಮ್ ಆಗದೇ ಇಲ್ಲ, ಹಿಟ್ಟು ಸರಿ ಬರೋದಿಲ್ಲ, ಮತ್ತು ಎಣ್ಣೆಗೆ ಹಾಕಿದ ತಕ್ಷಣ ಸಡನ್ನಾಗಿ ಒಡ್ಕೊಂಬಿಡುತ್ತೆ. ತಿನ್ನಬೇಕಂತ ಆಸೆ ಇರುತ್ತೆ, ಬಟ್ ಹಿಟ್ಟು ಸರಿ ಬಂದಿಲ್ಲ ಅಂತಂದರೆ ಕಜ್ಜಾಯ ಹಾಳಾಗೋಗುತ್ತೆ. ಅಷ್ಟು ತೊಂದರೆನೇ ಇಲ್ಲ, ನಮಗೆ ಬೇಕಂದಾಗ ಮೈದಾ ಇದ್ದರೆ ಸಾಕು. ಮೈದಾದಲ್ಲಿ ಈ ಥರ ನಾವು ಸಕ್ಕರೆ ಹಾಕ್ಕೊಂಡು ನಾವು ಗೋಲಿ ಕಜ್ಜಾಯನ ಮಾಡ್ಕೊಂಡು ತಿನ್ಬೋದು. ಇನ್ನೊಂದು ಮೆಥಡಲ್ಲೂ ಹೇಳ್ತೀನಿ, ನೀರು ಕಜ್ಜಾಯ ಅಂತಲೂ ಮಾಡ್ತೀವಿ ನಾವು. ಅಕ್ಕಿನ 1-2 ಗಂಟೆ ಟೈಮ್ ನೆನೆ ಹಾಕ್ಬಿಟ್ಟು ಅದಕ್ಕೆ ನೆಂದಿರೋಂಥ ಅಕ್ಕಿನ 1/2 ಕಪ್ಪಷ್ಟು ಕಾಯಿನ ತುರಿದು ಹಾಕ್ಕೊಂಬಿಟ್ಟು ನೆಂದಿದಂಥ ಅಕ್ಕಿ ಮತ್ತು ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಮೂರನ್ನು ರುಬ್ಬಿಕೊಂಡು ಸೇಮ್ ಎಣ್ಣೆಗೆ ಬಿಡಬೇಕು. ಅದು ನೀರು ಕಜ್ಜಾಯ, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದರಲ್ಲೂ ಬೇಕಿದ್ರೆ ನೀವು ಎಳ್ಳನ್ನ ಸೇರಿಸ್ಕೊಬೋದು. ಇವತ್ತು ನಾನು 1 ಕಪ್ ಮೈದಾದಿಂದ ನಾನು ಗೋಲಿ ಕಜ್ಜಾಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಿದ್ದೀನಿ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮಗೂ ಕೂಡ ಈ ಗೋಲಿ ಕಜ್ಜಾಯ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ತಪ್ಪದೇ ಶೇರ್ ಮಾಡಿ, ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.